ದಾಸೋಹಿ, ಕಾಯಕ ಯೋಗಿ, ಲಕ್ಷಾಂತರ ಮಕ್ಕಳಿಗೆ ವಿದ್ಯಾರ್ಚನೆ ಮಾಡಿದಂತಹ ವಿಶ್ವಗುರು, ರಾಷ್ಟ್ರಕ್ಕೆ ದಾಸೋಹವನ್ನ ಜೊತೆಗೆ ವಿದ್ಯಾರ್ಚನೆಯನ್ನ ಕಾಯಕವನ್ನ ಸಾರಿದಂತಹ ಮಹಾನ್ ಮಾನವತಾವಾದಿ, ಜಗತ್ತಿನಲ್ಲಿ ನಾವು ಕಂಡಂತಹ ನಿಜವಾದ ದೈವ ದೇವರು ಏನಿವತ್ತು 11:44 ದೈವಾಧೀನರಾಗಿದ್ದಾರೆ. ಅವರು ನಮ್ಮ ಮನೆಗಳಲ್ಲಿ ಹಚ್ಚ ಹಸಿರಾಗಿ ನೆಲೆಸಿರ್ತಾರೆ. ಈ ದಿನ ನಮ್ಮನ್ನ ಅವರು ಬಿಟ್ಟು ಶಿವನಲ್ಲಿ ಲೀನರಾಗಿದ್ದಾರೆ. ಅವರು ಮತ್ತೊಮ್ಮೆ ಈ ರಾಷ್ಟ್ರದಲ್ಲಿ ಹುಟ್ಟಿ ಜಗತ್ತಿಗೆ ಕಾಯಕವನ್ನ ಸಾರಲಿ ಅಂತೇಳಿ, ಅವರು ಯಾವಾಗಲೂ ನಮ್ಮಲ್ಲಿ ಅಮರರಾಗಿರಲಿ ಅಂತೇಳಿ ನಾವು ಅವರಲ್ಲಿ ಬೇಡ್ಕೊಂತ ಪುಷ್ಪಾರ್ಚನೆಯನ್ನ ಸಾಮೂಹಿಕವಾಗಿ ಈ ದಿನ ನಾವೇನು ಅವರ ಒಂದು ಸಂಕೀರ್ಣದ ಮುಂಭಾಗ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದೇವೆ. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳಿಗೆ. ಏನು ಇಂದು ಬೆಳಿಗ್ಗೆ 11:45 ಸರಿಸುಮಾರಿಗೆ ನಮ್ಮ ಆರಾಧ್ಯ ದೇವರು ನಾಡಿನ ಎಷ್ಟೋ ಜನ ಬಡ ಮಕ್ಕಳಿಗೆ ವಿದ್ಯಾದಾನ, ಹಸಿವಾದವರಿಗೆ ಅನ್ನದಾನ, ಸುಮಾರು ದಾನಗಳನ್ನ ಮಾಡಿದಂತಹ ಪರಮ ಪೂಜ್ಯ ಕರ್ನಾಟಕ ರತ್ನ ಭಾರತ ರತ್ನ ಸಿಗ್ಬೇಕಾಗಿತ್ತು, ಮುಂದಿನ ದಿವಸಗಳಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಇಡೀ ದೇಶವೇ ಒಂದು ದುಃಖಿತಸ್ಥ ಒಂದು ವಾತಾವರಣದಲ್ಲಿದೆ. ಏನು ನಮ್ಮನ್ನೆಲ್ಲರನ್ನು ಬಿಟ್ಟು ಇವತ್ತು ಲಿಂಗೈಕ್ಯರಾದಂಥ ಶ್ರೀಯುತ ಶಿವಕುಮಾರ ಸ್ವಾಮಿಗಳನ್ನ ನಾನು ಚಿಕ್ಕ ವಯಸ್ಸಿನಿಂದ ನಮ್ಮ ತಾತನವರಾದ ಶ್ರೀಯುತ ಚಿಕ್ಕವೀರಪ್ಪನವರ ಜೊತೆಗೆ ಅವರು ಮತ್ತು ಅವರು ಒಡನಾಡಿಗಳು, ಅವ್ರ ಜೊತೆಗೆ ನಾನು ಸದಾ ಹೋಗಿರ್ಬೇಕಾದ್ರೆ ಆ ಒಂದು ಹಸನ್ಮುಖಿ ಮಕ್ಕಳ ಜೊತೆಗೆ ಬೆರೀತಾ ಇದ್ದಂಥದ್ದು, ಯಾರೇ ಹೋದರೂ ಊಟ ಮಾಡಿದ್ರೆ ಕಳಿಸದೇ ಇರುವಂಥ ಒಂದು ಗುಣ, ಮತ್ತು ಪ್ರಾಣಿ ಪ್ರಿಯರು, ಪ್ರಾಣಿಗಳನ್ನ ತುಂಬ ಪ್ರೀತಿಸ್ತಾ ಇದ್ದಂಥ ಒಬ್ಬ ಸಾಧುಗಳಲ್ಲಿ ನಮ್ಮ ದೇಶವೇ ಕಂಡರಿಯದಂತಹ ಒಬ್ಬ ಸ್ವಾಮೀಜಿ ಏನಾದರೂ ಇದ್ದರೆ ಅದು ನಮ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು. ತುಂಬ ದುಃಖ ಆಗ್ತಾಯಿದೆ ಇವತ್ತು ಅವರು ಲಿಂಗೈಕ್ಯರಾಗಿರೋದು. ನಮ್ಮ ಈ ಭಾಗದಲ್ಲಿ ಅವ್ರದೇ ಆದಂಥ ಒಂದು ಶಾಲೆಯನ್ನು ನಿರ್ಮಿಸಿದ್ದೀವಿ. ಇಲ್ಲೇ ಇದೆ, ಸಿದ್ಧಗಂಗಾ ಶಾಲೆ ಇದೆ, ಪ್ರೌಢಶಾಲೆ ಇದೆ, ಶಿಕ್ಷಣ ಇಂಗ್ಲೀಷ್ ಮೀಡಿಯಂ ಕೂಡ ಈಗ ಹೊಸದಾಗಿ ಶುರು ಮಾಡಿದ್ದು, ಕಾಲೇಜ್ ಕೂಡ ಇದೆ ಈಗ ಪಿ ಯು ಸಿ. ತುಂಬ ಆತ್ಮೀಯವಾಗಿ ನಾವು ಈ ಭಾಗದ ಜನರು ಶಿವಕುಮಾರ ಸ್ವಾಮಿಗಳು ಅಂದರೆ ನಮಗೆ ಕಾಣ್ತಾ ಇದ್ದಿದ್ದು ನಡೆದಾರು ಅಂತ ದೇವರು. ನಮಗೆ ಯಾವುದೇ ತೊಂದರೆ ತಾಪತ್ರಗಳೇನೇ ಇದ್ದರೂ ಶ್ರೀಗಳ ಆಶೀರ್ವಾದ ಪಡೆದ್ರೆ ಅದು ನಾವು ಅಲ್ಲಿಗೆ ತಲ್ಲೀನರಾಗ್ತಾ ಇದ್ದು. ಈಗ ಅವ್ರನ್ನ ನಾವು ಕಳ್ಕೊಂಡಿರೋದು ರಾಜ್ಯಕ್ಕೆ ಅಲ್ದಿರ ದೇಶಕ್ಕೆ ಒಂದು ದುಃಖ ತರುವಂಥ ಒಂದು ಸಂಗತಿಯಾಗಿದೆ. ಭಗವಂತ ಎಲ್ಲರಿಗೂ ಈ ದುಃಖವನ್ನು ತಡೆಯುವಂಥ ಶಕ್ತಿನ ಕೊಡಲಿ, ಮತ್ತೆ ಈ ಥರ ಒಂದು ಶಿವಯೋಗಿಯನ್ನು ನಾವು ಪಡೆಯುವಂಥ ಒಂದು ಕರುಣೆಯನ್ನು ದೇವರು ಪ್ರಾರ್ಥಿಸಲಿ ಅಂತ ಹೇಳ್ತಾ ಈ ಭಾಗದಲ್ಲಿ ಇವತ್ತು ನಾವು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವೆಲ್ಲ ಗ್ರಾಮಸ್ಥರು ಸೇರಿ ರಘುವನಹಳ್ಳಿ ಭಾಗದಲ್ಲಿ ಮಾಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀವಿ.